जय श्री राम स्टार्ट आगे फ्रेंड्स स्पर्धे अड्ड हर अन्सते मिडल गाली टच आगे रमेश 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 रेस तुम्बा नुरित ड्राइवर अन्सते गाड़ी ओडियोद्रे अत्यम ड्राइवर अन्सकान अथवा गेम औट आगे वर हमताना अंत का नोड़ना और गुरु गैड मार्ता ओडस अत्यम ड्राइविंग रमेश मारुतेश्वर प्रयुक्त हमको रिवर्स स्पर्धी ऐन यार विजयशाली अ किट हाकि रमेश फ्रंट लाइन फ्रंट व्हील टच आगे फ्रेंड्स गन स्पर्धन स्पर्धि राकेश अकानवर राकेश अकानवर यहाँ जोशल जोशल रिवर्स नोड़ता है सर अंदे मावन मावन बे राकेश राकेश नोड़ीर स्पर्धि ओडस अदा जैस्ती कड़मे समय निम्स नल्वत्क सेकंड निम्स नल्वत्मूर ओडद्रे लिस्टल जय श्री राम आल दि बेस्ट जय श्री निम्म हेसरु एल्लिंद बंदिदिरा नम्म हेसरु बसरड्डी अंत डमरळ्ळिंद डमरळ्ळिंद ना बसरड्डी अवरे आल दि बेस्ट अण्णा चेन्नागि ओडिसि टच माड्लारंगे जय श्री राम बिल्ले याक एडक जिग्दंग कट बलक अण्णा इन्नु केलवे क्षणदल्लि नोडोण कमेंट लोप देसिद्र क्षमिसबेकु स्पर्धे निर्णायक होळ्ळेप्पा रेड्डी जय श्री राम अदे रीतली इनोब निर्णायकन प्रवीण वड्डीन मंजुनाथ वड्डीन बाबा अंतर जल्दी औट मे रईट सैड तुम्बा क्लोजल बर्ता नोड़ ड्रिफ्ट आगता है वील क्लोजल क्लोज कूदल अंतर मिस आगे डंबेली ड्राइवर ओ इवर किरट समय समय नोड़े अंत जय श्री राम निम्मेसरु एल्लिंद बंदिदिरा जय श्री राम मुत्तोरु ओडिसा इद्दारे सेंट्रल्ले बर्ता इद्दारे पक्क ड्राइवर अन्सुत्ते याको राइट साइड गे एळितावरे मुत्तु अवरु मुटदन नोड़ इवर मुतर अंत गैड माता नोड़बी मक नोड़ मुदे नो
ನೋಡಬಹುದು ಇಲ್ಲಿ ಅವರ ಸಪೋರ್ಟರ್ಸ್ ಬಂದಿದ್ದಾರೆ ಎಡಗಡೆ ಏನೋ ಸ್ವಲ್ಪ ಕ್ಲೋಸ್ ಅಲ್ಲಿ ಇದ್ದಾರೆ ಕ್ಲೋಸ್ ಅಲ್ಲಿ ಇದ್ದಾರೆ ಸೀದಾ ಬಾ ಮುಂದೆ ನೋಡ್ಕೊಂಡು ಬಾ ಅಂತಿದ್ದಾರೆ ಅವರ ಸಪೋರ್ಟರ್ಸ್ ಖುಷಿ ಆಗ್ತಾ ಇದೆ ತುಂಬಾ ಕಡಿಮೆ ಅವಧಿಯಲ್ಲಿ ಬರ್ತಾ ಇದ್ದಾರೆ ಎರಡನೇ ಡೈವರ್ ಬರ್ತಾ ಇದ್ದಾರೆ ತುಂಬಾ ಕಡಿಮೆ ಅವಧಿಯಲ್ಲಿ ಬರ್ತಾ ಇದ್ದಾರೆ ಬಸ್ಸು ಅವ್ರಿಗಿನ್ನ ಕಡಿಮೆ ಅವಧಿಯಲ್ಲಿ ಬರ್ತಾ ಇದ್ದಾರೆ ಅನ್ಸುತ್ತೆ ರೈಟ್ ಸೈಡ್ ಜಾಸ್ತಿ ಬರ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಟೈಮ್ ತಗೊಂಡ್ರು ಇವರು ಇಲ್ಲಿ ಸ್ವಲ್ಪ ಟೈಮ್ ತಗೊಂಡ್ರು ಲೈನು ಎಂಡ್ ಅಲ್ಲಿ ಟಚ್ ಆಗೋ ತರ ಇದೆ ರೈಟ್ ಸೈಡ್ ಅಲ್ಲಿ ಟಚ್ ಆಗೋ ತರ ಇದೆ ಕ್ಲೋಸ್ ಟು ದಿ ಲೈನ್ ಬಂದ್ರು ಜೈ ಶ್ರೀರಾಮ್ ಇನ್ನಾಗಿದ್ದಾರೆ ಆರನೇ ಸ್ಪರ್ಧಿ ಕೂಡ ಸಮಯ ನೋಡ್ಬೇಕು ಇಲ್ಲ ಗೊಂದಲ ಬೇಡ ಯಾವುದೇ ಗೊಂದಲ ಬೇಡ ನಿರ್ಣಾಯಕರ ನಿರ್ಣಯ ಇದೆ ಅಂತಿಮ ನಿರ್ಣಯ ವಿಶ್ವನಾಥ್ ಅವರು ಹಿಂದೆ ಹೋಗಿ ಉಮೇಶ್ ಅವರೇ ಹಿಂದ್ಗಳಿ ಅಣ್ಣವ್ರ ಜೊತೆ ಕಾದ್ರಿಕೆಯಲ್ಲಿ ಮೊದಲೇ ಬಾರಿಗೆ ಈ ಸ್ಪರ್ಧೆ ನಡೆಸ್ತಾ ಇದ್ದೀವಿ ನಿಮ್ಮ ಅನಿಸಿಕೆ ಏನು ಇದು ಒಂದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳ್ಬೋದು ಎಲ್ಲರಿಗೂ ಇವತ್ತು ರೈತರು ಒಂದು ಬರೀ ಗಾಡಿ ಹೊಡೆಯೋದಷ್ಟೇ ಅಲ್ಲ ಇದ್ರೊಳಗೂ ಒಂದು ಕಾಂಪಿಟೇಷನ್ ಮಾಡ್ಬೋದು ಅಂತೇಳಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ರೈತರಿಗೂ ಒಂದು ಉಲ್ಲಾಸ ತರುವಂಥ ಖುಷಿ ವಿಷಯ ಅಂತಲೂ ಹೇಳ್ಬೋದು ಹೌದು ಇದನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ಹುಲಿಯಮ್ಮಗುಡಿ ಯುವಕ ಸಂಘದವರು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು ಒಳ್ಳೆಯ ಅಭಿಪ್ರಾಯವನ್ನು ತಗೊಂಡು ಎಲ್ಲ ಯುವಕನನ್ನು ಸಪೋರ್ಟ್ ತಗೊಂಡು ಒಳ್ಳೆಯ ನಿರ್ಧಾರವನ್ನು ತಗೊಂಡು ರೈತರು ಕೂಡ ರೈತರು ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನ ರೈತರ ಹೆಚ್ಚಿನ ರೀತಿ ಖುಷಿ ಪಡಿಸ್ತಾ ಇದ್ದಾರೆ ಈ ರೀತಿ ಒಳ್ಳೆ ಪ್ರೋತ್ಸಾಹವನ್ನು ನೀಡಿರುವಂತ ಹುಲಿಗೆಮ್ಮ ದೇವಿ ಬಳಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಕರಿಯಪ್ಪ ಬೈರಣ್ಣ ಅವರು ಇವರು ಹೆವಿ ಡ್ರೈವರ್ ತುಂಬಾ ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದಾರೆ ಇವ್ರು ಯಾವ ರೀತಿ ರಿವರ್ಸ್ ಹೊಡಿತಾರೆ ಇವ್ರನ್ನೇ ಕೇಳೋಣ ಮಾವ ಕಾನ್ಫಿಡೆನ್ಸ್ ಇದೆಯಾ ನಿನ್ಗೆ ಜೈ ಶ್ರೀರಾಮ್ ಗುಡ್ನಗರಲ್ಲಿ ನಡೆದಿರ್ತಕ್ಕಂತ ಸ್ಪರ್ಧೆಯಲ್ಲಿ ಸೆಕೆಂಡ್ ಬಂದಿದ್ದಾರೆ ಈ ಸರಿ ತುಂಬಾ ಹೋಪ್ಸ್ ಇದೆ ಇವ್ರ ಮೇಲೆ ಕರಿಯಪ್ಪ ಅವರು ತುಂಬಾ ಹಳಬ್ರು ಯಾಕೋ ಎಡಗಡೆ ಜಗ್ತಾ ಇದ್ದಾರೆ ಇವರು ಟಚ್ ಆಯ್ತು ನೋಡ್ಬೋದು ಫ್ರೆಂಡ್ಸ್ ಜಯ ಶ್ರೀರಾಮ್ ಹಂಗೆ ರೈಟಿಗೆ ತಿರ್ಕೊಂಬಿಡಿ ನಿಮ್ಮ ಹೆಸರೇನು ಎಲ್ಲಿಂದ ಬಂದಿರಾ ಗಾಯಪ್ಪ ಶಿವಪುರ ಯಾವ ಅಣ್ಣ ಶಿವಪುರ ನಿಮ್ಮೂರೇ ಶಿವಪುರ ಓಕೆ ಅಣ್ಣ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓಡಿಸಿ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಶಿವಪುರದವರು ಟರ್ನಿಂಗ್ ಇದೇ ತುಂಬ ಕಠಿಣವಾದ ಘಟ್ಟ ಅಂದ್ರೆ ಇದೆ ರೈಟ್ ಸೈಡ್ ತುಂಬ ಕ್ಲೋಸ್ ಆಗಿದ್ದಾರೆ ತುಂಬಾ ಚೇರ್ ಮಾಡ್ತಾ ಇದ್ದಾರೆ ಇವ್ರು ಹೆವಿ ಡ್ರೈವರ್ ಅನ್ಸುತ್ತೆ ಶಿವಪುರದವರು ತುಂಬಾ ಚೇರ್ ಮಾಡ್ತಾ ಇದ್ದಾರೆ ಶೇಖರ್ ಅವರು ಇಲ್ಲಿ ಬೆಳ್ಳಿ ಕಡಗ ತಗೊಳ್ಳಿ ನಾ ಡ್ರೈವರ ಅಂತ ಆಡಾಡಿ ಅಷ್ಟೇ ನೋಡ್ಬೋದು ತುಂಬಾ ಸ್ಟ್ರಾಂಗ್ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೆವಿ ಡ್ರೈವರ್ ಇವರು ಶಿವಪುರ ಸಮಯನೂ ಓಡ್ತಾ ಇರುತ್ತೆ ವಿನ್ ಆಗೋದಷ್ಟೇ ಅಲ್ಲ ಇಲ್ಲಿ ಸಮಯ ಕೂಡ ಮ್ಯಾಟರ್ ಆಗುತ್ತೆ ತುಂಬ ಕ್ಲೋಸ್ ಆಗಿ ಬರ್ತಿದ್ದಾರೆ ತುಂಬ ಸ್ಪೀಡಲ್ಲಿ ಬರ್ತಾ ಇದ್ದಾರೆ
ಬಂದಿದ್ದಾರೆ, ತುಂಬಾ ಸ್ಪೀಡ್ ಅಲ್ಲಿ ಬಂದಿದ್ದಾರೆ. ಸಮಯ ನೋಡು ತುಂಬಾ ಕಡಿಮೆ ಸಮಯ, 2:44 ಅಲ್ಲಿ ರೀಚ್ ಆಗಿದ್ದಾರೆ ಶಿವಪುರದವರು. ಹೆವಿ ಡ್ರೈವರ್ ಇವರೇ ನಿರ್ಣಾಯಕರು, ಹಾಗೆ ಟೈಮರ್ ಕೂಡ. ತುಂಬಾ ಬಿಸಿಲಲ್ಲೂ ಕೂಡ ಎಲ್ಲ ನಾವೆಲ್ಲ ಖಾಸಗಿ ಕಂಪ್ನಿಲಿ ಕೆಲಸ ಮಾಡಿದ್ರು ಕೂಡ ಬಿಸಿಲಲ್ಲಿ ಇವತ್ತು ಬಂದಿದ್ದೀವಿ ಅಂದರೆ ಒಂದು ಸ್ಪೋರ್ಟಿವ್ನೆಸ್ ರೈತರಿಗೆ ಖುಷಿ ಪಡಿಸ್ಬೇಕು, ಅವರು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಆಟದಲ್ಲಿ ಅಂತ ಬಂದಿರೋದು. ನಮ್ಮ ಒಳ್ಳೆಯಪ್ಪನವ್ರು ಏನು ಹೇಳ್ತಾರೆ ಕೇಳೋಣ. ಇಲ್ಲ, ಅವರು ತುಂಬ ಮುಜುಗರ ಪಡ್ತಾ ಇದ್ದಾರೆ, ಇಟ್ಸ್ ಓಕೆ. ಬಟ್ ಎಲ್ಲರಿಗೂ ಚಿಯರ್ ಮಾಡ್ತಾರೆ, ಅವ್ರು ಗೊತ್ತಲ್ಲ. ಆ್ಯಸ್ ಯೂಶ್ವಲ್, ಜೈ ಶ್ರೀರಾಮ್. 13ನೇ ಸ್ಪರ್ಧಿ ಗವಿಸಿದ್ದ ಬೈರಣ್ಣ ಅವರು, ಹೆವಿ ಡ್ರೈವರ್, ಗೆಲ್ತೀರಾ? ಹಿಡ್ಗ ಮಾತಾಡ್ಕೊಳ್ಳೋಣ. ಎಷ್ಟು 2:23 ಒಳಗೆ ಹೋಗ್ಬೇಕು, ಹೋಗ್ತೀಯಾ? ಬರ್ತಿದ್ದಾರೆ, ಇಲ್ಲಿ ಟರ್ನಿಂಗ್ ಇದೆ. ಇಲ್ಲಿ ಯಾವ ರೀತಿ ನಾಜೂಕತೆಯಿಂದ ಕಟ್ ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟ್. ಬರ್ತಿದ್ದಾರೆ, ಒಳ್ಳೆ ಕಟ್, ಒಳ್ಳೆ ಕಟ್, ಒಳ್ಳೆ ಕಟ್, ಒಳ್ಳೆ ಕಟ್, ಒಳ್ಳೆ ಕಟ್ ಇದು, ಚೆನ್ನಾಗಿ ಬರ್ತಿದ್ದಾರೆ. ಇದು ಅಪ್ಪ, ಇದು ಇದು ಡ್ರೈವಿಂಗ್ ಅಂದ್ರೆ. ಕೊನೆ ಹಂತದಲ್ಲಿ 3 ಜನ ವಿಫಲರಾಗಿದ್ದಾರೆ. ಇವರಣ್ಣ ಬಂದಿದ್ದಾರೆ, ರೀಚ್ ಆಗಿದ್ದಾರೆ. 2:03 ರೀಚ್ ಆಗಿದ್ದಾರೆ. 2:03 ನಮ್ಮ ಮಳೆಗೆ ಬೆಳೆ ಕಡೆಗೆ ತೋರ್ಸೋದು ನಾನೇ, ಇದಕ್ಕಿನ ಮುಂದೆ ಹೊಡೆದಾಗಲಿ ಆದ್ರೆ ಯಾರು ಏನು ಕೊಡ್ಸಂದ್ರೆ ನಾವು ಕಪ್ಪಕ್ಕೂ ಒಂದು ಬೆಳೆ ಕಡೆ ಕೊಡ್ಸ್ಕೊಂಡ್ ಬರ್ತೀನಿ. ಇಲ್ಲೇ ಇಲ್ಲೇ ಕೊಡ್ತಾರಲ್ಲ, ವಿನ್ ಆದ್ರೆ ವಿನ್ ಆದ್ರೆ ಕೊಡ್ತಾರೆ. ಮತ್ತೆ ಇದಕ್ಕಿನ ಮುಂದೆ ಯಾರು ಹೊಡೆದ್ರೆ ಇನ್ನ ನಮ್ಮ ಮಳೆಯಿಂದ ಜಗ್ ಬಂದಿದಾರ. ಓಕೆ ಓಕೆ, 2:02 ಸರಿ ಬಿಡ. ರಾಕೇಶ್ ಅವ್ರು 2:23 ಓಕೆ ಮಾವರೆ, ಲಿಫ್ಟ್ ಅಲ್ಲಿ ಇದೀರಾ? ಥ್ಯಾಂಕ್ಸ್ ಅಮ್ಮ. ನೆಕ್ಸ್ಟ್ ನೆಕ್ಸ್ಟ್ ಯಾರು ಬರ್ತಾರೆ? ಇನ್ನ ಇದೆ ಚೆನ್ನಾಗಿ ಪಾಪ ನಮ್ಮ ಮಾವ ಏನು ಹೇಳ್ತಾರೆ ಸದ್ಯ ನಾನು ಅಧ್ಯಕ್ಷರು ಮಾತಾಡ್ತಾರೆ. ಈಗ ಏನಂದ್ರ ಟ್ಯಾಕ್ಟರ್ ಡ್ರೈವಿಂಗ್ ಪಾರ್ಟಿಸಿಪೇಟ್ ಮಾಡಿದ್ಕ ನಮ್ಮ ಹುಡುಗ ಇವತ್ತು 2:06:03 ಮುಂದದಾನ. ಇದ ಇವನ್ ಬಿಟ್ಟು ಯಾರು ಹೊಡೆಯಲ್ಲ ಅಂತಂದ್ ಅನ್ಸೈತಿ ಅನ್ಸೈತಿ. ಐತಿ ಏನ ಆಟ ಐತಿ ನೋಡೋಣ. ಇನ್ನು ತುಂಬಾ ಡ್ರೈವರ್ಗಳು ಬರೋರಿದ್ದಾರೆ, ನಾವು ಕಾದ್ ನೋಡ್ತೀವಿ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಅಲ್ಲಿವರೆಗೂ ನಿಮಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಹೆವಿ ಡ್ರೈವರ್ ಅವರು ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಸೈಡ್ಗೆ ಯಾವ್ದು ಬಿಟ್ರೆ ಗಾಡಿಯ ನೋಡಿ, ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ ಇದಾರೆ ಹೆವಿ ಡ್ರೈವರ್ಸ್ ಅಂದ್ರೆ. ಇವರು ಜೈ ಶ್ರೀರಾಮ್ ಇವಕ್ಕ, ಒಂದ್ಸರಿ ಸೋತ್ರೆ ಮುಗೀತು, ಒಂದ್ಸರಿ ಸೋತ್ರೆ ಮುಗಿತು. ಆಟದ 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 ನಿಯಮ ಅದು. ಮಾವ ಸುಮ್ನೆ ಇನ್ನೂ 200 ರೂಪಾಯಿ ಯಾಕೆ ಕಳ್ಕಂತೀವ? ಇವ್ರು ನೋಡಿದ್ರು ಗೊತ್ತಾಗ್ಬೋದು ನಿಮ್ಗೆ ಇವ್ರು ಯಾವ ತರ ಎಷ್ಟು ರೇಸ್ ಗಳನ್ನ ಆಡಿದಾರೆ ಅಂದ್ರೆ. ಇವರು ಸುಮಾರು ರೇಸ್ ಗಳನ್ನ ಆಡಿದ್ದಾರೆ. ಶೇಖರ್ಗೌಡ ನಾಗಂಗೌಡ ಅವರು ಈಟ್ ಇದ್ದಾಗಲಿತ್ತ ಡ್ರೈವರ್. ಇವರು ಇವರು ಬೆಂಗಳೂರು ಅಡ್ಡಾಡ್ರ, ಹೈದರಾಬಾದ್ ಎಲ್ಲಲ್ಲಿ ಅಡ್ಡಾಡ್ರ. 2 ನಿಮಿಷ ಅಲ್ಲ, 1 ನಿಮಿಷದ ಒಳಗ ಬರ್ತಾರೆ ಇವರು. ನಾವು ಮುಂದೆ ಅಷ್ಟೇ ಹೊಡೆದಿರೋದು ಟ್ರ್ಯಾಕ್ಟರ್, ಹಿಂದೆ ಹೊಡೆದಿಲ್ಲ, ಇವಾಗ ಹೊಡಿತಾ ಇದೀವಿ. ರಿವರ್ಸ್ ನೋಡ್ತೀವಿ, ಸಾಧ್ಯ ಆದಷ್ಟು ಹೊಡಿತೀವಿ. 2:23 ತಗೊಂಡು ಫಸ್ಟ್ ಅಲ್ಲಿ ಇದಾರೆ. ಹೌದು, ಅವ್ರನ್ನ ಮೀರಿಸಿದ್ರೆ 2:22 ತಗೊಂಡ್ರು ಕೂಡ ನೀವು ಫಸ್ಟ್ ಬರ್ತೀರಾ. ಓಕೆ, ನೀವು ರೆಡಿ ಇದೀರಾ? ನೋಡ್ತೀವಿ, ಟ್ರೈ ಮಾಡ್ತೀವಿ. ಟ್ರೈ ಅಗೇನ್, ಲೆವೆಲ್ ಬೆಸ್ಟ್ ಅಂತಾರಲ್ಲ. ಇಲ್ಲಿ ಅಣ್ಣವ್ರು ಏನ್ ಹೇಳ್ತಾ ಇದಾರೆ, ಎಂಟ್ರೆನ್ಸ್ ಫೀಸ್ ಕೊಟ್ಟಿದಾರೆ ಅಂತ ಕಾಮಿಡಿ ಮಾಡ್ತಾ ಇದ್ದಾರೆ. ಕೊಟ್ಟಿದಿರಲ್ಲ? ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಮಯ ಓಡ್ತಾ ಇರುತ್ತೆ, ಶೇಖರ್ ಅವ್ರ ಗಮನದಲ್ಲಿರ್ಬೇಕು. ನಮ್ಮ ಮಾವರು ಹಿಂದೆ ಸರಿದಿದ್ದಾರೆ, ಇವರು ಸ್ಪರ್ಧೆ ಇಳಿಯಲ್ಲ ಅನ್ಸುತ್ತೆ. ಬರ್ತಿದ್ದಾರೆ, ಇನ್ನೇನು ಅಂತಿಮ ಘಟ್ಟ ಇಲ್ಲೇ ಇದೆ.
ಇದುವರೆಗೂ ಓನ್ಲಿ ಮೂರು ಜನ ಟಚ್ ಆಯ್ತು ಟಚ್ ಆಯ್ತು ಟಚ್ ಆಯ್ತು ಟಚ್ ಆಗಿದೆ ಟಚ್ ಆಗಿದೆ ಟಚ್ ಆಯ್ತು ಬಾಣ ಟಚ್ ಆಗಿದೆ ಟಚ್ ಆಗಿದೆ ಇವ್ರ ಹೆಸರು ಮಂಜುನಾಥ್ ಒಡ್ಡಿನವ್ರು ಅಂತ ಅನುಭವಿ ಚಾಲಕರು ಇಲ್ಲಿ ವಿನ್ನರ್ ಏನ ಹೇಳ್ತಾರೆ ಮಂಜು ಮಂಜು ಮಾವ್ರೆ ಮಂಜುನಾಥ್ ಒಡ್ಡಿನವರು ಅನುಭವಿ ಚಾಲಕರು ಸ್ಟಾರ್ಟ್ ಮಾಡ್ತಾ ಇದಾರೆ ತಮ್ಮ ರೇಸ್ ನ ಸ್ಲೋ ರೇಸ್ ಬರ್ತಾ ಇದಾರೆ ಇವ್ರೇನಾದ್ರು ಪ್ರಥಮ ಸ್ಥಾನಕ್ಕೆ ಬರ್ಬೇಕಾದ್ರೆ ರಾಕೇಶ್ ಅವ್ರನ್ನ ಮೀರಿಸ್ಬೇಕು 7:23 ಒಳಗೇನೆ ಬರ್ಬೇಕು ಇವರು ಓಡಿಸಿದ್ದಾರೆ ಇವರು ಬಳ್ಳಾರಿ ಅವ್ರ ಹೊಲದಲ್ಲಿ ಇವ್ರಿಗೆ ಓಡಿಸಿ ಅಭ್ಯಾಸ ಇದೆ ಆ ಅಭ್ಯಾಸ ಇವ್ರಿಗೆ ಯಾವ ತರ ತಿರುವು ಕೊಡುತ್ತೆ ಅಂತ ನೋಡ್ಬೇಕು ಸ್ವಲ್ಪ ಸ್ಲೋ ಆದ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆದ್ರು ನೋಡ್ಬೋದು ಅವ್ರ ತಮ್ಮ ಅವ್ರಿಗೆ ಗೈಡ್ ಮಾಡ್ತಾ ಇದಾರೆ ಈ ಕಡೆ ಬನ್ನಿ ಅಂತ ಸ್ಟ್ರಕ್ ಆದ್ರು ಸಮಯ ಓಡ್ತಾ ಇರುತ್ತೆ ಬರ್ತಿದ್ದಾರೆ ತುಂಬಾ ಅಡ್ಡ ಬರ್ತಿದ್ದಾರೆ ಸೆಂಟ್ರಿಗೆ ಬರ್ತಾ ಇದಾರೆ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ ನೋಡ್ಬೋದು ಈಗ ನಮ್ಮ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಮೆಲ್ಲ ಮೆಲ್ಲನೆ ಬರ್ತಾ ಇದ್ದಾರೆ ಇವರ ಸ್ಪೀಡ್ ಆಗಿ ಬಂದ್ರೆ ಗೆಲ್ಲುವ ಸಾಧ್ಯತೆ ಇರುತ್ತದೆ ರಾಕೇಶ್ ಅವರು 2:23 ಏನಾದ್ರೂ ಬೇಗ ಬಂದರೆ ಇವರು ಗೆಲ್ಲುವ ಸಾಧ್ಯತೆ ಆಗುತ್ತದೆ ಓ ಟಚ್ ಆಗಿದೆ ವಿಕೆಟ್ ಔಟ್ ಆಗಿದ್ದಾರೆ ಹೆಮ್ಮೆ ಅನ್ಸುತ್ತೆ ನಮ್ಮ ಹೊಲದಲ್ಲಿ ಆಡಕ್ಕೆ ಸ್ಪರ್ಧೆ ಮಾಡ್ತಿದ್ದಾರೆ ಸ್ಪರ್ಧೆ ಎಲ್ಲರೂ ಮಾಡದೆ ಸ್ಪರ್ಧೆ ಮಾಡಬೇಕು ನಮಗೆ ನಮ್ಮ ಹೊಲದಲ್ಲಿ ನಾವು ಅವಕಾಶ ಕೊಟ್ಟಿದೀವಲ್ವಾ ಕೊಟ್ಟಿದೀವಿ ಆದ್ರೂ ಎಲ್ಲರೂ ಸ್ಪರ್ಧೆ ಮಾಡ್ತಾ ಇದಾರೆ ಎಲ್ಲರಿಗೆ ಆಲ್ ದ ಬೆಸ್ಟ್ ಜೈ ಚೆನ್ನಾಗಿ ಓಡಿಸ್ತಾ ಇದಾರ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಓಡಿಸ್ತಾ ಇದಾರೆ ನಿನಗೆ ಖುಷಿ ಆಗ್ತಿದ್ಯಾ ಬಿಸಿಲಲ್ಲಿ ಬಂದಿದ್ಯಾ ನಮ್ಗೆ ಬಿಸಿಲು ಆದ್ರೂ ನಡೀತೈತಿ ನಾಳೆ ಆದ್ರೂ ನಡೀತೈತಿ ಎಲ್ಲರೂ ಒಟ್ಟೆ ನಿಮ್ಮ ಮಾವ ಸೋತ್ರಲ್ಲ ಅದ್ರ ಬಗ್ಗೆ ಏನಂತೀರಾ ನೀವು ಅವ್ರು ಸೋಲೋದು ಗೆಲ್ಲೋದು ಅದು ಆಮೇಲೆ ಪ್ರಶ್ನೆ ಭಾಗವಹಿಸಿದ್ರಲ್ಲ ಅದು ಮುಖ್ಯ ನನ್ಗೆ ಹೆಮ್ಮೆ ಆಗ್ತಾ ಇದೆ ಎಲ್ಲರಿಗೆ ಜೈ ಹಿಂದ್ ಜೈ ಕರ್ನಾಟಕ 10ನೇ ಸ್ಪರ್ಧೆ ಸೋಮಪ್ಪ ಬೈರಣ್ಣ ಅವ್ರು ಹೆವಿ ಡ್ರೈವರ್ ರವಿಕುಮಾರ್ ಬೈರಣ್ಣ ಅವರು ಎಷ್ಟನೇ ಸ್ಪರ್ಧೆ ಅಪ್ಪ 15ನೇ ಸ್ಪರ್ಧೆ ರವಿಕುಮಾರ್ ಬೈರಣ್ಣ ಅವರು ಇವರು ತುಂಬಾ ಭರವಸೆ ಮೂಡಿಸಿದ್ದಾರೆ ಇವರು 2:06 ಕಾಲಾವಕಾಶ ಇವರು ಅಣ್ಣವ್ರದ್ದು ಘೋಷಿಸಿದ ಬೈರಣ್ಣ ಅವರು ಅವ್ರನ್ನ ಮೀರಿಸಿದ್ರೆ ಇವ್ರು ಫಸ್ಟ್ ಬರ್ತಾರೆ 2:05 ಅಲ್ಲಿ ಓಡಿಸ್ಬೇಕು ಓಡಿಸಿರಾ ಅಣ್ಣ ತಮ್ಮ ಎಲ್ಲ ಒಂದೇ ಅಣ್ಣ ತಮ್ಮ ಅಷ್ಟೇ ಮಾವ ಭರವಸೆ ಇಲ್ಲ ಒಟ್ಟು ಬಟ್ ಟ್ರೈ ಮಾಡ್ಬೋದು ನಿಮ್ಮ ತಮ್ಮವರ ರೆಕಾರ್ಡ್ ನ ಮೀರಿಸ್ತೀರಾ ನೋಡೋಣ ಟ್ರೈ ಮಾಡ್ತೀರಾ ಬೇರೆ ಎಲ್ಲ ಆಟದಲ್ಲಿ ಅಣ್ಣ ತಮ್ಮ ಇಲ್ಲ ಅಂತ ಹೇಳ್ತಾ ಇರೋದು ಇಲ್ಲಿ ರವಿಕುಮಾರ್ ಎರಡು 2:06 ಕಾಲಾವಕಾಶ ತೆಗೆದುಕೊಂಡು ಗೌಷಿತ ಬೈರಣ್ಣ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ರಾಕೇಶ್ ಅವರು 2:23 ತೆಗೆದುಕೊಂಡು ಸೆಕೆಂಡ್ ಸ್ಥಾನದಲ್ಲಿದ್ದಾರೆ ನೋಡೋಣ ಇವ್ರನ್ನ ಯಾರು ಬೀಟ್ ಮಾಡ್ತಾರೆ ಅಂತ 2:23 ರೀಚ್ ಆಗಿರೋದು ಕುಮಾರ್ ಬೈರಣ್ಣ ಅವರು ಅವರಣ್ಣ ಗೌಷಿತ ಅವರು ಫಸ್ಟ್ ಮೊದಲನೇ ಸ್ಥಾನದಲ್ಲಿದ್ದಾರೆ ಇವರು ಸೆಕೆಂಡ್ ಅಲ್ಲಿದ್ದಾರೆ ಥರ್ಡ್ ರಾಕೇಶ್ ಅವರು 2:23 ಕಾಲ ತೆಗೆದುಕೊಂಡು ಓಡಿಸಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ರವಿ ಅವರು ನೋಡ್ಬೋದು ಮಂದಾಸ ಕಾಣ್ತಾ ಇದೆ ಮೊದಲು ಮತ್ತು ಸೆಕೆಂಡ್ ಎರಡು ಸ್ಥಾನ ನಮಗೆ ಬರ್ಬೋದಂತ ಖುಷಿಯಲ್ಲಿದ್ದಾರೆ ಇಲ್ಲಿ ನೋಡ್ಬೇಕು ಡ್ರೈವರ್ ಅವರು ಹೊಸಹಳ್ಳಿ ಉಳಿಗಿ ಹೊಸಹಳ್ಳಿ ಉಳಿಗಿ ಹೊಸಹಳ್ಳಿ ಬಂಗಿಯಪ್ಪ 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 ಅವರು ಉಳಿಗಿ ಹೊಸಹಳ್ಳಿಯಿಂದ ಇಲ್ಲಿ ಕಾಂಪಿಟೇಷನ್ ಬಂದಿದ್ದಾರೆ ಮುಂಚೆ ಎಲ್ಲರೂ ಓಡಿಸಿದ್ರೆ ನೀವು
ನಾನು ಒಂದು 40 ವರ್ಷ ಟ್ರ್ಯಾಕ್ಟರಿ ಹೊಡೆದಿದ್ದೀನಿ. ನಾನು ಡ್ರೈವರ್. ನಾನು ಸ್ಪರ್ಧೆಗಳೆಲ್ಲರೂ ಹೋಗಿದ್ರ? ಇಲ್ಲ, ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಅಷ್ಟು ಬಂದಿದ್ದೀನಿ. ನೋಡೋಣ. ಈಗ ನಾನು ಹೊಡಿಸ್ತೀನಿ. ಈಗ ಫಸ್ಟ್, ಈಗ ಅಲ್ಲ, 2 ನಿಮಿಷ 3 ಸೆಕೆಂಡ್ಗಳಲ್ಲಿ ಓಡಿಸಿದ್ರೆ ಫಸ್ಟ್ 2 ಸೆಕೆಂಡ್, 2 ನಿಮಿಷ 3 ಸೆಕೆಂಡ್. ಅದಕ್ಕೆ ನಾ ಬೇಗ ಹೊಡೆದ್ರೆ ಫಸ್ಟ್ ಪ್ರೈಸ್ ಬರೋಂತ ಚಾನ್ಸ್ ಇರುತ್ತೆ. ಓಕೆನಾ? ಚೆನ್ನಾಗಿ ಓಡಿಸಿ, ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಇವರು 5 ವರ್ಷದಿಂದ ಚಲೋ ಡ್ರೈವಿಂಗ್. ಇವ್ರು ಅಲ್ಲೇ ಒಂದ್ಸಲ ಬರ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಡ್ರೈವಿಂಗ್ ಮಾಡಿದ್ರು ನಾವು ಗುಡ್ಲಾನೋರದಲ್ಲಿ. ಹೌದಾ? ಆದ್ರೆ ಇವ್ರು ಪಾರ್ಟಿಸಿಪೇಟ್ ಮಾಡಬಾರ್ದು. ಇವ್ರು ಅಂದ್ರೆ ಈಗ 2 ನಿಮಿಷ 6 ಸೆಕೆಂಡ್ ಅಲ್ಲಿ ಇದೈತಿ. ಮಾಡ್ತಾರೆ ಮಾಡ್ತಾರೆ ಇವ್ರು. ಮಾಡ್ತಾ ಇದಾರೆ ಇವ್ರು. ಹೌದಾ? ಗಿರೀಶ್ ಅವ್ರೆ, ಚಕ್ಕಲ್ ನೋಡ್ಕ. ಗಿರೀಶ್ ಅವ್ರೆ, ಇಷ್ಟು ಊರ್ಕ್ ಮಾಡ್ತಿರಲ್ಲ ನಿಮ್ ಸಾವುಕಾರಿಗೆ. ಹೋಗೋದ್ರೆ 2 ನಿಮಿಷ ಹೋಗಿ. ಇವ್ರು ಹೋಗ್ತಾ ಇದ್ರೆ ಹೋಗ್ತಾರೆ. ಅದ್ ಅಗ್ದಿ ಸ್ಪೀಡ್ ಓಡಿಸ್ರಿ ಇನ್ನೊಂದ್ ಸ್ವಲ್ಪ. ಆಯ್ತು ಆಯ್ತು. ಟರ್ನಿಂಗ್ ಅಲ್ಲಿ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನೋಡೋಣ. ಟಚ್ ಆಗಿದ್ಯಾ? ಟಚ್ ಆಗಿದೆ. ಔಟ್ ಆಗಿದ್ದಾರೆ. ಹಾ, ಔಟ್ ಆಗಿದ್ರಿ. ಈಗ ನಿಮ್ ಇವ್ರು ಯಾಕ ಜಲ್ದಿನ ಫೇಲ್ ಆಗಿರ್ತಾರ? ಇವರು ಗಡಿಬಿಡಿಯಲ್ಲಿ ಒಂದ್ ಸ್ವಲ್ಪ ತೊಂದರೆ ಮಾಡ್ಕೊಂಡ್ರು. ಹೌದಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ರೀತಿ ಯಾಕ ಆತ ಏನೋ ಅವ್ರಿಗೆ ಅವ್ರಿಗೆ ಗೊಂದಲ ಆಗಿದೆ ಇವತ್ತು. ಇವತ್ತು ಏನೋ ಅವ್ರ ಕಾರಣ ಅಂತರ್ಗಿಂದ. ಹೌದಾ? ಫಸ್ಟ್ ಬಂದ್ರ ಮೊನ್ನೆ 1 ನಿಮಿಷ 28 ಸೆಕೆಂಡ್ ಹೊಡೆದಿದ್ರು ನಮ್ಮೂರಲ್ಲಿ. ಇವತ್ತು ಟಿಫನ್ ಗಿಫನ್ ಮಾಡಿದ್ರೆ ಇಲ್ಲ ಅವರು? ಇಲ್ಲ, ಅವ್ರು ಒಂದ್ ಸ್ವಲ್ಪ ಅನಾರೋಗ್ಯ ಇದೈತೆ ಅವ್ರಿಗೆ. ಹೌದಾ? ಈ ಕಾದ ಇನ್ನ ಈಗ ಕಾದ್ ನೋಡೋಣ. ಈಗ ಅವರು ಟೆನ್ಷನ್ ಅಲ್ಲಿ ಇದ್ದಾರೆ ಇವಾಗ. ಹೌದಾ? ಹೌದಾ. ಸ್ವಲ್ಪ ಅವರು ಪರವಾಗಿಲ್ಲ. ಸ್ವಂತ ಟ್ಯಾಕ್ಟ್ರೇ ಇದ್ರೆ ಏನಾರು ಹೊಡಿಬೋದಿತ್ತ? ಹೊಡಿಬೋದಿತ್ತ. ಹೌದಾ? ಇಲ್ಲಿ ಏನಾರು ನಮ್ಮ ಇಲ್ಲಿ ಗಾಡಿ ಕೊಟ್ಟರೆ ಮೈನರಿ ಏನಾರು ಇತ್ತ? ಏನಿದೆ ಅವ್ರಿಗೆ ಟ್ರಾಯ್ಲಿ ಒಂದು ಬೇರೆ ದಾವಕಾಯ್ತ. ಮೊನ್ನೆ ಧರ್ಮಸ್ಥಳ ಮಂಜುನಾಥನ ಜಾತ್ರೆಗೆ ಇವರು ಫಸ್ಟ್ ಇದಿದ್ರೆ ಅಂತದ್ ಇವತ್ತು ಇಲ್ಲಿ 1 ಟುಂಟ್ಲೆ ಔಟ್ ಆಯ್ರಿ ಇವ್ರು. ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಬೇಜಾರು ಅನಿಸ್ತೀವಿ. ಹಂಗಾಗಿ ಇನ್ನೊಂದು ಟ್ರೈ ಮಾಡೋಣ. ನೋಡೋಣ. ಆಯ್ತಾಯ್ತು. ಇನ್ನೊಬ್ರಿಗೆ ಹೇಳಿ ಟ್ರೈ. ಕಮೆಂಟ್ರಿ ಮಾಡಿದ್ಕೆ ಇಬ್ರಿಗೂ ಧನ್ಯವಾದ. ಹಿಂಗೆ ಟಚ್ಚಲ್ಲಿ ರೀ, ಮತ್ತೆ ಸಿಗ್ತೀವಿ. ಅಣ್ಣ, ಕಾತ್ರಿಕೆಯಲ್ಲಿ ಮೊದಲನೇ ಸರಿ ಈ ಥರ ಸ್ಪರ್ಧೆ ನಡೆಸ್ತಾ ಇದ್ದೀವಿ. ನೀವು ಬಂದಿದ್ದೀರ ಭಾಗವಹಿಸಕ್ಕೆ, ಏನು ಅನಿಸ್ತಾ? ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸುತ್ತೆ. ಎಲ್ಲ ಇವ್ ಮಾಡಿದ್ದಕ್ಕೆ ಚೆನ್ನಾಗಿ ಅನಿಸುತ್ತೆ. ರೈತರು ಕೂಡ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಎಲ್ಲ ವರ್ಷ ಕೊಟ್ಟು ಚೆನ್ನಾಗೆಲ್ಲ. ಬರೀ ಕೃಷಿ ಅಷ್ಟೇ ಅಲ್ಲ, ಈ ಥರ ಎಂಟರ್ಟೈನ್ಮೆಂಟು ಮಾಡ್ಬೋದು ರೈತರು. ಒಂದು ವರ್ಷ ಈ ಥರ ಎಲ್ಲ ಚೆನ್ನಾಗಾಗಲಿ ಅಂತ ನಾವು. ಓಕೆ ಅಣ್ಣ, ಚೆನ್ನಾಗಿ ಓಡಿಸಿ. ಮೊದಲನೇದವರು ಓಡಿಸಿರೋದು 2 ನಿಮಿಷ 3 ಸೆಕೆಂಡ್ಗಳ ಕಾಲ. ಅದಕ್ಕೆ ನಾವು ಬೇಗ ಓಡಿಸಿದ್ರೆ ನಿಮ್ಗೆ ಫಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಒಳ್ಳೇದಾಗಿ ಓಡಿಸಿ. ಆಲ್ ದಿ ಬೆಸ್ಟ್ ಅಣ್ಣ. ಭಯ್ಯ ಇವರು ಗುಡ್ಲಾಗಣ್ಣ ಅತ್ಯಂತ ಹಿರಿಕರು. ಏನು ಗುರಿ ಮುಟ್ಟುವುದರಲ್ಲಿ? ಲೈನ ಕಡ್ಗಾನ, ಲೈನ ಕಡ್ಗಾನ ಅಷ್ಟೇ. ಏನಂತೀರಾ ಫ್ರೆಂಡ್ಸ್? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಕಡ್ಗ ಅಷ್ಟೇ. ಏನಂತೀರಾ? ಹೀಗೆ ನೋಡ್ತಾ ಇದ್ದೀರಾ, ಭಾಳ ರೋಮಾಂಚನ ಆಗಿರ್ಬೋದು. ಇನ್ನೇನು ಗುರಿ ಎತ್ತ ತಲುಪುವ ಬಂದೇ ಬಿಡ್ತು. ಚಾಲನೆಯಲ್ಲಿ ತುಂಬಾ ಜಾಗೃತಿಯಿಂದ ಸ್ಪೀಡ್ ಆಗಿ ಬರ್ತಾ ಇದ್ದಾರೆ. ಗಾಡಿಯನ್ನು ಚಾಲನೆ ಮಾಡಿ ಸ್ಪೀಡ್ ಆಗಿ ಬರ್ತಿದ್ದಾರೆ. ಸುರೇಶ್ ಕೊರಗ ಗುರಿ ತಲುಪುವ ಹಂತದಲ್ಲಿದ್ದಾರೆ. ನೋಡೋಣ ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದ್ದಾರೆ. ಗುರಿ ರೀಚ್ ಆಗ್ತಾ ಇದೆ. ಕನೆಕ್ಷನ್ ಆಗಿದ್ದಾರೆ, ರೀಚ್ ಆಗಿದ್ದಾರೆ. ಕನೆಕ್ಷನ್ ಸಮಯ ಸಮಯ 2 ನಿಮಿಷ 6 ಸೆಕೆಂಡ್ 91 ಮಿನಿ ಸೆಕೆಂಡ್ಗಳು. ಎಲ್ಲ ತುಂಬಾ ಸಹಾಯ ಮಾಡ್ತಾರೆ. ಇದೆಲ್ಲ ನಮ್ಮ ಕ್ಯಾಮ್ರಾ ಟೀಮು, ಉಮೇಶ್ ಬೈರೇನವ್ರು ಆಗಿರ್ಬೋದು, ನಮ್ಮ ಬಾಲಾಜಿ ಬೈರೇನವ್ರು ಆಗಿರ್ಬೋದು, ನಮ್ಮ ಹುಡುಗರು, ನಮ್ಮ ಆದಿತ್ಯ ಬಳ್ಳಾರಿ ಅವರು, ಹಿಂದೆ ಮಂಜು ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಬ್ಬು ಅಂತಾರೆ ಬಟ್ ಪ್ರಕಾಶ್ ನನ್ನ ಹೆಸರು, ನೆನಪಿರಲಿ. ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ. ಕಳೆದ ಬಾರಿ ನಡೆದಿರ್ತಕ್ಕಂಥ ಸ್ಪರ್ಧೆ, ಗುಡ್ಲಾ ಅವರಲ್ಲಿ ನಡೆಸಿರ್ತಕ್ಕಂಥ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ತಗೊಂಡಿದ್ದಾರೆ. 1 ನಿಮಿಷ ಎಷ್ಟು ಕಾಲಾವಕಾಶ ತಗೊಂಡಿದ್ರಲ್ಲಿ? 1 ನಿಮಿಷ 19 ಸೆಕೆಂಡ್. 1 ನಿಮಿಷ 19 ಸೆಕೆಂಡ್ಗಳ ದಾಖಲೆ
ಕಡಿಮೆ ಸಮಯನ ತಗೊಂಡು ದ್ವಿತೀಯ ಬಹುಮಾನ ತಗೊಂಡಿದ್ದಾರೆ. ಈ ಸರಿ ಎಷ್ಟು ನಿಮಿಷ ತಗೊಂತಾರೆ ನೋಡೋಣ, ಎಷ್ಟು ನಿಮಿಷ ತಗೋಬಹುದು ನೀವು ಈ ಸರಿ? ಮೂರು ನಿಮಿಷ ಮನೆಗೆ ಹೋಗ್ಬೇಕಾಗುತ್ತೆ ನೀವು. ಈಗ ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಇರೋದು 2:06, ಅದಕ್ಕಿಂತ ಬೇಗ ಹೊಡೆದ್ರೆ ಫಸ್ಟ್ ಬರ್ತೀರಾ, ಹೊಡಿತೀರಾ, ಟ್ರೈ ಮಾಡ್ತೀರಾ? ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ಜೈ ಶ್ರೀರಾಮ್. ಇವ್ರಿಗೆ ಬಿಕ ಬಿಕ ಅಂತ ಇದಿಲ್ಲ, ಅವ್ರ ಫ್ರೆಂಡ್ ಮೀರಿಸ್ತಾರೆ ಅಂತ ಅವ್ರಿಗೆ ಸ್ವಲ್ಪ ಭಯ ಇದೆ. ಭಾರಿ ಹೋಪ್ಸ್ ಇದೆ. ಎಲ್ಲ ಕಾಯ್ತಾ ಕೂತಿರೋದ ಇವ್ರಿಗೋಸ್ಕರ. ಯಾವ ರೀತಿ ಓಡಿಸ್ತಾರೆ ನೋಡ್ಬೇಕಿದೆ. ತುಂಬಾ ಸ್ಮೂತ್ ಆಗಿ ಬರ್ತಾ ಇದಾರೆ ಇವ್ರು. ಓಡಿಸೋದ್ರಲ್ಲೇ ನೋಡ್ಬೋದು ನೀವು. ಸರಿ, ಸೈಡ್ ನೋಡಿ, ಸ್ಮೂತ್ ಆಗಿ ಬರ್ತಾ ಇದಾರೆ, ಎಲ್ಲೂ ಮಿಸ್ಗಾಟ ಇಲ್ಲ. ಕೆಲವೊಂದು ಸ್ಪರ್ಧಿಗಳಂತೂ ಆರ್ ಸಿ ಬಿ ಥರ ಲಾಸ್ಟ್ವರೆಗೂ ಬಂದು ಕೈ ಕೊಟ್ಬಿಟ್ರು, ಲಾಸ್ಟ್ವರೆಗೂ ಬಂದು ಲೈನ್ ಟಚ್ ಮಾಡಿದ್ರು. ಅದೇ ಥರ ಇವ್ರನ್ನ ನೋಡಬೇಕು, ಇವ್ರು ಯಾವ ರೀತಿ ಓಡಿಸ್ತಾರೆ ಅಂತ. ಇವ್ರ ಬಗ್ಗೆ ತುಂಬ ಕುತೂಹಲ ಇದೆ ಎಲ್ಲರಲ್ಲೂ. ಇವ್ರು ಫಸ್ಟ್ ಬರ್ತಾರೆ ಅಂತ ನೋಡಿ, ಎಷ್ಟು ಫ್ಲೋಲೆಸ್ ಆಗಿ, ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಸೆಂಟ್ರಲ್ಲೇ ಹೋಗ್ತಾ ಇರೋದೆ ನೋಡ್ಬೋದು. ಇಲ್ಲಿ ಇವ್ರು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಸಪೋರ್ಟ್ ಇದೆ ಇವ್ರಿಗೆ. ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಟರ್ನಿಂಗಲ್ಲಿ ಇಷ್ಟು ಕಡಿಮೆ ಸಮಯ ತಗೊಂಡಿರೋದು ಇವರೇ ಅನಿಸುತ್ತೆ, ಇವರೇ ಅನಿಸುತ್ತೆ. ತುಂಬ ಕಡಿಮೆ ಸಮಯ ತಗೊಂಡಿದ್ದಾರೆ. ಆ ಕಡೆ ಎರಡುಗಡೆ ಟಚ್ ಮಾಡಿದ್ರು, ಟಚ್ ಮಾಡಿಬಿಟ್ರು ನೋಡ್ಬೋದು. ಇವ್ರು ಸೋತಿರೋದಕ್ಕೆ ಎಷ್ಟು ಜನ ಖುಷಿ ಪಡ್ತಾರೆ ನೋಡ್ಬೋದು ನೀವೇ. ಅಂದರೆ ಇವ್ರು ಯಾವ ರೀತಿ ಹೋಪ್ಸ್ ಇಟ್ಟಿದ್ರು ಇವರಿಗೆ. ಸೋತಿದ್ದಾರೆ, ಸೋಲು ಗೆಲುವು ಸಾಮಾನ್ಯ, ಸ್ಪರ್ಧೆ ಅಂದಮೇಲೆ ಇದ್ದಿದೆ ಅಲ್ವಾ. ಅಲ್ಲ, ನಿಮ್ಮ ಹೆಸರೇನ್ರೆ? ಅನಳಪ್ಪ. ನಿಮ್ಮ ಹೆಸರೇನ್ರೆ? ಅನಳಪ್ಪ. ನಿಮ್ದು ಎಷ್ಟು ವರ್ಷ ಡ್ರೈವಿಂಗ್? ಎಷ್ಟು ವರ್ಷ? 5 ವರ್ಷ. 5 ವರ್ಷ. ಇದು ಇಂಥ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದ್ರೆ ಇದೇ ಫಸ್ಟ್. ಈಗ ಒಂದು ನಿಮಿಷ 40 ಸೆಕೆಂಡ್ಗೆ ಇದ್ದರೆ ಅದನ್ನ ಸ್ಟೇಜ್ ಚೇಂಜ್ ಮಾಡೋಣ. ಅದಕ್ಕಿಂತ ಕಮ್ಮಿ ಟ್ರೈ ಮಾಡೋಣ. ಆಯ್ತು. ಇಲ್ಲಿ ಎಷ್ಟು ಊರಾಗಲೇ ಹೋಗಿದ್ದಾರೆ ಇವ್ರು. ಹೊರಗೆ ಅನಳಪ್ಪ ಅವರು ಔಟ್ ಆಗಿದ್ದಾರೆ. ನಮ್ಮ ಊರಿನ ಹಿರಿಯರು ದಯಾನಂದ್ ಪೊಲೀಸ್ ಪಾಟೀಲ್ ಸಾಹೇಬ್ರು ಇವಾಗ ಜಸ್ಟ್ ಬಂದಿದ್ದಾರೆ. ಸಾಹೇಬ್ರೆ, ಹೆಂಗ ಅನಿಸ್ತಾ ಇದೆ ನಿಮಗೆ ಮೊದಲನೇ ಬಾರಿ ಕಾತ್ರಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ? ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಮಾರುತೇಶ್ವರ ಜಾತ್ರೆ ಅಂಗವಾಗಿ ನಮ್ಮೂರಿನ ಎಲ್ಲ ಯುವಕರು ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಇದು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತಿನ ಕಾಲದಾಗ ಉದ್ಯೋಗಿಗಳನ್ನು ಯುವಕರಿಗೆ ಒಂದು ಟ್ರ್ಯಾಕ್ಟ್ರಿ ಒಂದು ತರಬೇತಿಯನ್ನು ನೀಡಿದಾಗ ಆಗುತ್ತಾ, ಹಾಗೂ ಒಂದು ಊರಿನ ಒಂದು ಹೆಸರು ಕೂಡ ಒಳ್ಳೆ ಇದರಲ್ಲಿ ಆಗುತ್ತಾ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ನಮ್ಮ ಗ್ರಾಮದ ಯುವ ಮಿತ್ರರಿಗೆಲ್ಲರಿಗೂ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ಪೆಷಲ್ ಆಗಿ ಉಳಿಗಮದೇವಿ ಯುವಕ ಸಂಘದವರು ಅರೇಂಜ್ ಮಾಡಿರೋದು, ಆಯೋಜಿಸಿದ್ದು, ಅವ್ರಿಗೂ ಕೂಡ ತಮ್ಮ ಶುಭಾಶಯ ಹೇಳಬೇಕು. ಖಂಡಿತವಾಗ್ಲೂ, ಯಾಕಂದ್ರೆ ಶ್ರೀ ಉಲಿಯಮ್ಮ ದೇವಿ ದೇವಸ್ಥಾನ ಸಮಿತಿಯವರು ಈ ಒಂದು ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಟೈಮಿಂಗ್ ಇದೆ, ಸ್ಪರ್ಧೆಯಲ್ಲಿ ಭಾಗವಹಿಸೋದು ಮುಖ್ಯ, ಸೋಲು ಗೆಲುವು ಅದ ನಂತರ. ಈ ಒಂದು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಡ್ರೈವರ್ಸ್ಗಳು ವಾಹನ ಚಾಲಕರು ಬಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಭಾಳ ಸಂತೋಷ ಅನ್ನಿಸ್ತಾ. ಮೊದಲಿಗೆ ಎಲ್ಲರಿಗೂ ತುಂಬಿರುವ ಧನ್ಯವಾದಗಳನ್ನು ಹೇಳ್ತಿ ಶ್ರೀ ಉಲಿಯಮ್ಮ ದೇವಿ ಒಂದು ದೇವಸ್ಥಾನ ಸಮಿತಿಯವರಿಗೆ. ಥ್ಯಾಂಕ್ ಯು ಸರ್. ಈಗ ಸ್ಪರ್ಧೆ ಆಲ್ಮೋಸ್ಟ್ ಒಂದು 25-26 ಸ್ಪರ್ಧಿಗಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಇದರಲ್ಲಿ ಯರಿಯಪ್ಪ ಬೈರಣ್ಣ ಅವರು ಅತ್ಯಂತ ಕಡಿಮೆ ಸಮಯನ 1:44 ತೆಗೆದುಕೊಂಡು ಫಸ್ಟ್ ಪ್ಲೇಸಲ್ಲಿ ಸೆಕ್ಯೂರ್ ಆಗಿದ್ದಾರೆ. ಅವ್ರ ಬಗ್ಗೆ ಅವ್ರನ್ನ ಬೀಟ್ ಮಾಡ್ತಾರಾ ನೆಕ್ಸ್ಟ್ ಬರೋ ಸ್ಪರ್ಧಿಗಳು ಅಂತ? ಶ್ರೀ ಯರಿಯಪ್ಪ ಬೈರಣ್ಣ ಅವರು ಒಂದು ಮಾತು ಹೇಳ್ಬೇಕಂದ್ರೆ, ಮೊದಲಿಗೆ ಅವರು 1994-95 ಒಂದು ಚಾಲನಾ ವೃತ್ತಿಗೆ ಆಗಮಿಸಿದ್ರು. ಮೊದಲಿಗೆ ನಮ್ಮ ಟ್ರ್ಯಾಕ್ಟರಲ್ಲೇ ಕೂಡ ಅವರು ಒಂದು ಡ್ರೈವಿಂಗ್ ಅನ್ನು ಮಾಡಿ ಕಲಿತವ್ರು. ಅವರ ಸೋದರ ಆಗಿತ್ತು ಹಾಲಪ್ಪ ಅವರು ಇದ್ದಾಗ
ನನಗೆ ಬಹಳ ಸಂತೋಷ ಅನಿಸ್ತೈತೆ. ನಾನೇ ಗೆದ್ದಷ್ಟು ಸಂತೋಷ, ಯಾಕಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ನ ಗೆದ್ದಲ್ಲ ಅಂದ್ರೆ ತುಂಬಾ ತುಂಬಾ ಖುಷಿ ಸರ್. ಈಗ ಎಂತೆಂಥ ಯುವಕರೆಲ್ಲ ಯುವ ಡ್ರೈವರ್ಸ್ಗಳೆಲ್ಲ ಬಂದರು, ಅವ್ರನ್ನ ಮೀರಿಸಿ ಅವರು ಅತ್ಯಂತ ಕಡಿಮೆ ಸಮಯದಲ್ಲಿ ರೀಚ್ ಆಗಿದ್ದಾರೆ. ಈಗ ಸೆಕೆಂಡ್ ಪ್ಲೇಸ್ಗೆ ಯಾವ ಥರ ಆಗಿದೆ ಅಂದರೆ, ಈಗ ಕ್ರಿಕೆಟ್ ತುಂಬಾ ಕ್ರಿಕೆಟ್ ಲವ್ ಮಾಡ್ತಿರೋ ಅಂತ ಗೊತ್ತಿದೆ. ಕ್ರಿಕೆಟ್ ಅಲ್ಲಿ ಮ್ಯಾಚ್ಗಳು ಟೈ ಆಗ್ತವೆ. ಈಗ ಈ ಒಂದು ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆಯಲ್ಲಿ ಕೂಡ ಇಬ್ಬರು ಡ್ರೈವರ್ಸ್ಗಳು ಸೇಮ್ ಟೈಮಲ್ಲಿ ರೀಚ್ ಆಗಿದ್ದಾರೆ. ಇದು ತುಂಬಾ ಒಂಥರ ಉತ್ಸುಕದ ಖುಷಿ ಸಂಗತಿ. ಇಲ್ಲೂ ಟೈ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಟೈ ಆಗಿದೆ ಅಂದಾಗ ಈಗ ನೀವು ಏನು ಸಮಿತಿ ಅವ್ರು ಇದ್ರಲ್ಲ, ಸಮಿತಿ ಅವ್ರು ತಗೊಳ್ತಕ್ಕಂಥ ನಿರ್ಣಯ ಅದು. ಏನು ಟಾಸ್ ಮಾಡ್ತಿರೋ, ಇನ್ನು ಇನ್ನೊಮ್ಮೆ ಅವ್ರನ್ನ ರಿವರ್ಸ್ ಮತ್ತೆ ಡ್ರೈವಿಂಗಿಗೆ ಅವಕಾಶ ಮಾಡಿ. ಈಗ ಇಲ್ಲಿವರೆಗೂ ಇದು ಮಾಡಿರೋ ಪ್ರಕಾರ ಸ್ಪರ್ಧಿಗಳನ್ನ ಇಬ್ಬರನ್ನೂ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಸಮಿತಿಯವರು. ಮತ್ತೆ ರೀಕಾಂಪಿಟೇಷನ್ ಮಾಡೋಣ ಅಂತ ಇದ್ದಾರೆ. ರೀಕಾಂಪಿಟೇಷನ್ ಮಾಡಿಬಿಟ್ಟು ಅದರಲ್ಲಿ ಯಾರು ಬೇಗ ಕಡಿಮೆ ಸಮಯದಲ್ಲಿ ರೀಚ್ ಆಗ್ತಾರೆ ಅವ್ರನ್ನ ಸೆಕೆಂಡ್ ವಿನ್ನರ್ ಅಂತ ಹೇಳಿ, ಯಾರು ಸೋಲ್ತಾರೆ ಅವ್ರನ್ನ ಥರ್ಡ್ ವಿನ್ನರ್ ಅಂತ ಹೇಳ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಸಮಿತಿಯ ನಿರ್ಣಯವೇ ಅಂತಿಮ ನಿರ್ಣಯ. ಹೌದು ಸರ್. ನೀವು ಏನು ನಿರ್ಣಯ ತಗೊಂಡ್ರು ಉಭಯ ಚಾಲಕರು ಅದಕ್ಕೆ ಸಮ್ಮತಿ ಸೂಚಿಸಬೇಕಾಗತ್ತೆ. ಹೌದು ಸರ್, ಹೌದು. ಭಾಳ ಸಂತೋಷ. ನೀವು ಡ್ರೈವಿಂಗ್ ಮಾಡಿಸ್ತಂದ್ರೆ ಮಾಡಿಸ್ಬೋದು ಅಥವಾ ಟಾಸ್ ಮಾಡ್ಬೋದು. ಟಾಸ್ ನಿಮ್ಮ ಸಮಿತಿಯ ನಿರ್ಣಯವೇ ಅಂತಿಮ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಧನ್ಯವಾದ. ಧನ್ಯವಾದ ಉಲ್ಗಮ್ಮದೇವಿ ದೇವಸ್ಥಾನ ಸಮಿತಿಯವರಿಗೆ. ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದು ಇಲ್ಲಿ ಹುಂಚಿ ಗಿಡ ಕೆಳಗೆ ಕೂತಿದ್ದಾರೆ ಇಲ್ಲಿ ನಮ್ಮ ಮಾವನವರು. ಅವ್ರ ಮುಖದಲ್ಲಿರೋ ನಗುನ ಹೇಳುತ್ತೆ ನನ್ನ ಯಾರು ಮೀರ್ಸಕ್ ಆಗಲ್ಲ ಅಂತ. ನಮ್ಮ ಮಾವರು ಏನ್ ಹೇಳ್ತೀರಾ ಈಗ? ಏ ಹಂಗಿರಲ್ಲಪ್ಪ, ಮೀರ್ಸೋರಕ್ ಸಂಬಂಧ ಅಲ್ಲ ಅದಕ್ಕ. ಈಗ ಎಂತೆಂತ ಯುವಕರು ಒಳ್ಳೆ ಡ್ರೈವರ್ಸ್ ಮೀರಿಸಿ ನೀವು ಇವತ್ತು ರಿವರ್ಸ್ ಅಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೋಗಿ ರೀಚ್ ಆಗಿದ್ದೀರಾ. ಆಮೇಲೆ ಪ್ರಕಾಶ್ ಅವರೇ, ಇವರು 40 ವರ್ಷ ಸರ್ವಿಸ್ ಇದೆ ಇವ್ರದ್ದು. ಓಕೆ ಓಕೆ. ತುಂಬಾ ಡ್ರೈವಿಂಗ್ ಮಾಡ್ಕೊಂತ ಬಂದಿದ್ದಾರೆ, ತುಂಬಾ ಅನುಭವ ಇದೆ. ಅನುಭವದ್ದೇ ಇದು ಮೇನ್ ಅನುಭವದ ಪ್ಲಸ್ ಪಾಯಿಂಟ್ ಇರೋದು. ಇದರಲ್ಲಿ ಅವ್ರ ಕೂಟ ಒಂದೆರಡು ಮಾತು ಕೇಳೋಣ. ಮಾವ್ರೆ, ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಎಲ್ಲರೂ ಬೀಟ್ ಮಾಡಿ ಫಸ್ಟ್ ಪ್ಲೇಸ್ ಅಲ್ಲಿ ಕೂತಿದ್ದೀರಾ ಆರಾಮಾಗಿ? ಖುಷಿ ಅನಿಸ್ತೈತಿ. ಖುಷಿ ಅನಿಸ್ತಾ ಇದೆ. ಈಗ ಸೆಕೆಂಡ್ ಪ್ಲೇಸ್ ಕೂಡ ನಿಮ್ಮ ಮಗನೇ ಇದಾರೆ. ಸೆಕೆಂಡ್ ಪ್ಲೇಸ್ಗೆ ಮತ್ತೆ ರೀಕಾಂಪಿಟೇಷನ್ ನಡೀತಾ ಇದೆ ಸುರೇಶ್ ಅವರು ಮತ್ತೆ ನಿಮ್ಮ ಮಗ ಅವ್ರ ನಡುವೆ. ಯಾಕಂದ್ರೆ ಸೆಕೆಂಡ್ ಪ್ಲೇಸ್ಗೆ ಇಬ್ರು ಸೇಮ್ ಟೈಮ್ ಅಲ್ಲಿ ರೀಚ್ ಆಗಿದ್ದಾರೆ. ಈಗ ಮತ್ತೆ ನಡೀತಾ ಇದಾರೆ, ಯಾರು ಬರ್ಬೋದು ಅನ್ಸುತ್ತೆ ನಿಮ್ಗೆ? ಇಬ್ಬರಕ್ಕೊಬ್ರು ಯಾರ ಬಂದ್ರು ಒಳ್ಳೇದಲ್ಲ. ಯಾರು ಬರ್ಬೋದು ಅಂತ ಗೆಸ್ ಅಂದ್ರೆ ಮಗ ಬರ್ಬೋದ, ಮಗ ಬರ್ಬೋದು ಅಂತ. ನಮ್ಮೂರಿಗಿನ್ನ ಸಿಗೋದು ಪರ್ಸಲ್ ಸಿಗೋದು ಬಹಳ ಪುಣ್ಯ ಇತ್ತು ನಮಗೆ. ಆದ್ರೆ ನಮ್ಮೂರ ಸಿಗೋದು ಕಾಂಪಿಟೇಷನ್ ಅಂತ ಬಂದ್ಮೇಲೆ ನಮ್ಮೂರು ಬೇರೆಯವರು ಅಂತ ನೋಡ್ಬೋದು. ಇಲ್ಲ, ನಮ್ಮೂರ್ ಕಾಂಪಿಟೇಷನ್ ಇದ್ದವ್ರು ಸುಮ್ನೆ ಹಾಕ್ಬಿಡ್ಬೇಕು. ಪರ್ಸನಲ್ ಕೊಡ್ಬೇಕು ನಾವು ನಮ್ಮೂರ. ನಿಮ್ಮ ನಿಮ್ಮ ಕಾಂಪಿಟೇಷನ್ ಇಸ್ ಕಾಂಪಿಟೇಷನ್ ಅಂತ ನನ್ನ ಅನಿಸಿಕೆ. ಪ್ರಕಾಶ್ ಅವರೇ, ಇವರು ಡ್ರೈವಿಂಗ್, ಇವರು ಹಳೆ ಡ್ರೈವರ್. ಇವರು ಇವರು ಹಳೆ ಡ್ರೈವರ್ ಆದ್ರೂ ಇವರು ಅನುಭವ ಜಾಸ್ತಿ. ಆದ್ರೆ ಇವತ್ತು ಇವರು ಡ್ರೈವಿಂಗ್ ಮಾಡಲಿಲ್ಲ. ಈಗ ಇಬ್ರು ಫ್ರೆಂಡ್ಸ್ ಅವರು ಈಗ ಫಸ್ಟ್ ಪ್ರೈಸ್ ಪಡೆದ್ರ ಯರಪ್ಪ ಬೇರೆಯವ್ರ ಅಲ್ಲಿ, ಶಿವಣ್ಣ ಗುಗ್ರಿ ಅಲ್ಲಿ, ಇಬ್ರು ಫ್ರೆಂಡ್ಸ್ ಅವರು. ದೋಸ್ತಿ ಮಧ್ಯೆ ಕಾಂಪಿಟೇಷನ್ ಬೇಡ ಅಂತ? ಬೇಡ ಬೇಡ. ಓಕೆ, ಅವ್ರದ್ದು ಅಣ್ಣಗೆದ್ರು ಅಷ್ಟೇ. ದೋಸ್ತಿಗೆ ಇವರು ಇವರಿಬ್ರು ಉದಾಹರಣೆ ಇಲ್ಲಿ ದೋಸ್ತಿಗೆ. ದೋಸ್ತಿ ದೋಸ್ತಿ ಬಾಳ ದಿನ ದೋಸ್ತಿ ಅಲ್ಲೇ. ಓಕೆ ಮಾವ, ಈಗ ಬೆಳ್ಳಿ ಕಡೆಗ ಆಲ್ರೆಡಿ ಮುಡಿಗೆ ಏರ್ಸ್ಕೊಂಡಿಗೆ ಕಾಣಿಸ್ತಾ ಇದೆ ನಿಮ್ಗೆ. ಬಟ್ ಏನ್ ಪಾರ್ಟಿ ಏನಿಲ್ವಾ? ಅಗ್ದಿ ಸದ್ಯ ಯರಪ್ಪ ಬರೋಣವರು ಅಗ್ದಿ ಸೇಫ್ ಅಲ್ಲಿ ಇದ್ದಾರೆ. ಸೇಫ್ ಅಲ್ಲಿ ಅಗ್ದಿ ತುಂಬಾ ಕಡಿಮೆ ಟೈಮ್ ಫಸ್ಟ್ ಜೂನ್ ಅಲ್ಲಿ ಇದ್ದಾರೆ ಈಗ. ಹೌದೌದು, ಅದನ್ನ ಚೂಸ್ ಮಾಡಕ್ ಆಗಲ್ಲ ಅಂತ ಅನಿಸ್ತೈತಿ ನನಗೆ. ನನಗೂ ಯಾಕೋ ಅದೇ ಭಾವನೆ ಬರ್ತದೆ. ಸರ್, ನಿಮ್ಮೂರು? ಹಿರೇಶ್ ಅಂತ. ಹಿರೇಶ್, ನಿಮ್ಮ ಹೆಸರು? ಮಂಜುನಾಥ್ ಗೌಡ. ಹೌದಾ, ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ರಿ? ನಾವು 8 ವರ್ಷ ಆದ್ರೆ. ಹೌದಾ, ಇದು ಕಾಂಪಿಟೇಷನ್ ಏನಾರ ಭಾಗವಹಿಸಿದ್ರೆ? ಭಾಗವಹಿಸಿದ್ವಿ, 2 ಸಲ ಪ್ರೈಸ್ ತಗೊಂಡಿವಿ. ಯಾವಲ್ಲಿ ಒಂದ್ಸಲ ತಿಂದಿವಿ. ಹೌದಾ, ಅಳವಂಡಿಯಲ್ಲಿ ಒಂದ್ಸಲ. ಈಗ 1:47 ಅಲ್ಲಿ ಈಗ ಒಂದು ಪ್ರೈಸ್ ಮುಂದಿದೆ, ಅದನ್ನ ಚೇಂಜ್ ಮಾಡ್ಬೋದಾ? ನೀವು ಮಾಡ್ಬೋದು ಸರ್, ಟ್ರೈ ಮಾಡ್ತೀವಿ. ಟ್ರೈ ಮಾಡ್ತೀವಿ. ಟ್ರೈ ಮಾಡ್ತೀವಿ. ಓಕೆ, ಬೆಸ್ಟ್ ಆಫ್ ಲಕ್. ಓಕೆ, ಥ್ಯಾಂಕ್ ಯು. ಇವ್ರು ಆಲ್ರೆಡಿ ಸುಮಾರು ಸ್ಪರ್ಧೆಗಳನ್ನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ, ಸುಮಾರು ಬರ್ತಿದ್ದಾರೆ ಸರಾಗವಾಗಿ. ಸ್ವಲ್ಪ ಸೈಡ್ ವಾಲ್ ಇದ್ದು ಓಡಿಸಿದ್ದಾರೆ, ಚೆನ್ನಾಗಿ ಓಡಿಸ್ತಿದ್ದಾರೆ.
ರಿವರ್ಸ್ ಗೇಮ್ ಅತ್ಯಂತ ರೋಮಾಂಚನಕರವಾಗಿ ನಡೀತಾ ಇದೆ ಇದುವರೆಗೂ ಕೂಡ. ಇಲ್ಲಿ ಸ್ವಲ್ಪ ಆ ಕಡೆ ಕಡೆ ಓಲ್ಡಾಡ್ತಾ ಇದೆ, ಸಮಯ ಓಡ್ತಾ ಇರುತ್ತೆ. ಫಸ್ಟ್ ಪ್ರೈಜ್ ಅಲ್ಲಿ ಸೆಕ್ಯೂರ್ ಆಗಿ ಕೂತಿದ್ದಾರೆ ಅಲ್ಲಿ ಯರಿಯಪ್ಪ ಬೈರಣ್ಣ. 1:47 ಕಾಲಾವಕಾಶ ತೆಗೆದುಕೊಂಡು ಅದಕ್ಕಿಂತ ಬೇಗ ಹೊಡೆದ್ರೆ ಫಸ್ಟ್ ಪ್ರೈಜ್ ನಿಮ್ದಾಗುತ್ತೆ. ಚೆನ್ನಾಗಿ ಓಡಿಸಿದ್ದಾರೆ, ಓಡಿದ್ದಾರೆ ಓಡಿದ್ದಾರೆ, ಚೆನ್ನಾಗಿ ಓಡಿಸಿದ್ದಾರೆ. ಒಂದು 1:34 ತೆಗೆದುಕೊಂಡು ಫಸ್ಟಲ್ಲಿ ರೀಚ್ ಆಗಿದ್ದಾರೆ. ಚೇಸ್ ಮಾಡ್ತೀವಿ ಅಂತಂದ್ರೆ ಆದರೂ ಮಾಡಿದ್ರೆ ನಿಮ್ಗೆ ಖುಷಿ ತಂತ ಇಲ್ಲ? ಭಾಳ ಖುಷಿ ಆಯ್ತು ಸರ್. ಖುಷಿ ಆಯ್ತಾ? ಖುಷಿ ಆಯ್ತು. ಈಗ ಅವರು ಮುಂಚೆನೆ ನೋಡ್ಕೊಂಡ್ರು ಟ್ರ್ಯಾಕ್ನ ಬಂದು ಅವಾಗಲೇ ಅರ್ಧ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಅವ್ರು ಚೇಸ್ ಮಾಡೇ ಮಾಡ್ತಾರ ಅಂತಂದ್ರೆ ಅವ್ರವ್ರು ಬಂದಿದ್ದಾರೆ. ಬರೀ ಡ್ರೈವಿಂಗ್ ಮಾಡೋದಲ್ಲ, ಟೆಕ್ನಿಕಲ್ ಆಗಿ ಓಡಿಸೋದು. ಟೆಕ್ನಿಕಲ್ ಆಗಿ ಪ್ರಕಾಶ್ ಅವರೇ ಫಸ್ಟ್ ಟೆಕ್ನಿಕಲ್ ಆಗಿ ನೋಡ್ಕೊಂಡು ಹೋದ್ರ ಅವರು ಯಾವ ರೀತಿ ಡ್ರೈವಿಂಗ್ ಮಾಡ್ಬೇಕು ಅಂತಂದೇಳಿ ಅದೇ ರೀತಿ ಅವರು ಇದು ಮಾಡ್ಕೊಂಬಂದ್ರು ಡ್ರೈವಿಂಗ್. ಅದರಲ್ಲಿ ಈಗ ಇದಾದ್ರು ಅಣ್ಣ ನೀವು ಎಲ್ಲ ಕಡೆ ಸ್ಪರ್ಧೆಗೆ ಅಟೆಂಡ್ ಮಾಡಿದಿರಾ? ಅಟೆಂಡ್ ಆಗಿದೆ. ಡಿಫ್ರೆನ್ಸ್ ಅನ್ಸುತ್ತೆ? ಡಿಫ್ರೆನ್ಸ್ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಸರ್. ಇದು ಅಗ್ದಿ ಈಸಿ ಇದೆ ಅನ್ಸ್ತದೆ ನನಗೆ. ಈಸಿ ಅನಿಸುತ್ತೆ. ಅಂದ್ರೆ ಅಲ್ಲೆಲ್ಲ ಲೆಂತ್ ಯಾವ ತರ ಇರುತ್ತೆ? ಲೆಂತ್ ಟರ್ನಿಂಗ್ ಜಾಸ್ತಿ ಕೊಡ್ತಾ ಇದ್ರು. ಅಲ್ಲಿ ಕರ್ವಿಂಗ್ ಜಾಸ್ತಿ, ಟರ್ನಿಂಗ್ ಜಾಸ್ತಿ, ಟೈಮಿಂಗ್ ಇತ್ತು. ಟರ್ನಿಂಗ್ ಅಂದ್ರೆ ಈ ಟೈಪ್ ಇದ್ದಿಲ್ಲ, ಟರ್ನಿಂಗ್ ಜಾಸ್ತಿ ಇದ್ವು, ಜಿಗ್ ಜಾಗ್ ತರ. ತೃತೀಯ ಬಹುಮಾನಕ್ಕೆ ಪೈಪೋಟಿ ಸುರೇಶ್ ಹಾಗೂ ಗವಿಸಿದ್ದ ಅವರ ಮಧ್ಯೆ. ಈ ಸಿಂಧಗಿಂದ ಬಂದಿರತಕ್ಕಂತ ಸ್ಪರ್ಧಿ ಫಸ್ಟ್ ಬಂದಿರೋ ಕಾರಣ ಯರಿಯಪ್ಪ ಬೈರಣ್ಣ ಅವರು ಸೆಕೆಂಡ್ ಅಲ್ಲಿ ಇದ್ದಾರೆ. ಇವರು ಥರ್ಡ್ ಪ್ಲೇಸ್ಗೆ ಇವಾಗ ರೀಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಮತ್ತೆ ರೇಸ್ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಈ ಫಸ್ಟ್ ರೇಸ್. ಟೈ ಆಗಿದ್ದಣ್ಣ, ಟೈ ಮಾಡಿಸ್. ಹಂಗಾಗಿ ಅಡ್ಡ ಮಾಡಂಗಿಲ್ಲ, ಓಡ್ತಾ ಇದ್ದಾರೆ. ಇಲ್ಲಿ ಯಾಕೋ ಟರ್ನಿಂಗ್ ತಗೊಂಡ್ರು ರೀಚ್ ಆಗಿದ್ದಾರೆ. ಔಟ್ ಆಗಿದ್ದಾರೆ ಸುರೇಶ್ ಅವರು. ಅವರು ಎಷ್ಟು ಡಿಸ್ಟೆನ್ಸ್ಗೆ ಹೋಗಿ ಆ ಲೈನ್ನ ಕ್ರಾಸ್ ಮಾಡಿದರೆ ಆ ಡಿಸ್ಟೆನ್ಸ್ನ ಸ್ವಲ್ಪ ದಾಟಿದರೆ ಇವರು ಥರ್ಡ್ ಪ್ಲೇಸ್ ಪಕ್ಕ ಆಗುತ್ತೆ ಇವ್ರಿಗೆ. ಇನ್ನು ಕೆಲವು ಡಿಸ್ಟೆನ್ಸ್ ಮಾತ್ರ ಬಾಕಿ. ಅಲ್ಲಿ ಕಾಣ್ತಾ ಇದ್ದಾರಲ್ವ ವಿಷ್ಣು ಅವರು, ಅದೇ ಬಾರ್ಡ್ರಿ ಇವರಿಗೆ. ಬರ್ತಿದ್ದಾರೆ ಥರ್ಡ್ ಪ್ಲೇಸು ಬರ್ತಿದ್ದಾರೆ. ರೀಚ್ ಆಗಿದೆ, ಮೊದಲನೇ ಗಾಲಿ ದಾಟಬೇಕು ಇವಾಗ. ಏಯ್ ತಡಿ, ಗೆದ್ದಿದ್ದಾರೆ. ಥರ್ಡ್ ಪ್ಲೇಸ್ ಗವಿಸಿದ್ದಪ್ಪ ಬೈರಣ್ಣ ಅವರು. ಸುರೇಶ್ ಕೊರಗಲ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಅವರು ಇನ್ ಮಾಡೋಕ್ಕಾಗಲಿಲ್ಲ, ಏನು ಸೂಪರ್ ಆಗಿ ಓಡಿಸಿದ್ದಾರೆ. ಅಟ್ ದಿ ಎಂಡ್ ಇಟ್ ಇಸ್ ಅ ಕಾಂಪಿಟೇಷನ್, ಸ್ಪರ್ಧೆ ಅಷ್ಟೇ. ಹಾಂ ಅಷ್ಟೇ. ಓಕೆ ಡನ್. ಆಮೇಲೆ ಓನ್ ಗಾಡಿ ಆದರೆ ಅವ್ರು ಚೆನ್ನಾಗಿ ಓಡಿಸ್ತಾರೆ, ಈಗ ಇನ್ನೊಬ್ರು ಗಾಡಿ ತೊಗೊಂಡ್ರೆ ಅವ್ರು ಓಡಿಸೋಕ್ಕಾಗಲ್ಲ. ಅದ್ರ ಸಲುವಾಗಿ ಅದು ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಪ್ರತಿದಿನ ಗಾಡಿ ಓಡಿಸ್ತಿದಾರಲ್ಲ, ಅದು ಪರ್ಫೆಕ್ಟಾಗಿ ಅವ್ರಿಗೆ ಗೊತ್ತಿರುತ್ತೆ. ಈಗ ಒಂದು ಕ್ಷಣ ಬಂದು ಇನ್ನೊಂದು ಓಡಿಸ್ಬೇಕಂದ್ರೆ ಗಾಡಿನ ಹೌದು ಸೆಟ್ ಆಗೋಕೆ ಟೈಮ್ ಬೇಕಾಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಹೌದು. ಓಕೆ, ಥ್ಯಾಂಕ್ ಯು ಶೇಖರ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಕಾತ್ರಿಕಿ ಗ್ರಾಮದ ಯುವ ಮಿತ್ರ ಸಹಭಾಗಿತ್ವದಲ್ಲಿ ನಡೆದಿರತಕ್ಕಂತ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿರತಕ್ಕಂತ ಶ್ರೀ ಹುಲಿಗಮ್ಮ ದೇವಿ ಯುವ ಮಿತ್ರ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರತಕ್ಕಂತ ಈ ಒಂದು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಮೊದಲನೇದು ಟ್ರ್ಯಾಕ್ಟರ್ ರಿವರ್ಸ್ ಓಡಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಒಂದು ಟ್ರ್ಯಾಕ್ಟರ್ ರಿವರ್ಸ್ ಓಡಿಸುವ ಕಾರ್ಯಕ್ರಮದಲ್ಲಿ ಎಲ್ಲಾ ಸುತ್ತಮುತ್ತಲಿನ ಟ್ರ್ಯಾಕ್ಟರ್ಗಳ ವಾಹನ ಚಾಲಕರು ಕಾತ್ರಿಕೆ ಗುಡ್ಲಾನೂರು ಹಾಗೂ ಆದ್ರಮಗಿ ಗ್ರಾಮದ ವಾಹನ ಚಾಲಕರು ಈ ಒಂದು ಸ್ಪರ್ಧಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಟ್ರ್ಯಾಕ್ಟರ್ ರಿವರ್ಸ್ ಚಾಲನೆಯನ್ನ ಪ್ರದರ್ಶನ ಮಾಡಿರ್ತಾರೆ. ಈ ಒಂದು ರಿವರ್ಸ್ ಚಾಲನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನ ಮಂಜುನಾಥ್ ಕೂಡ ಹಿರೇಸಿಂದೋಗಿ ಪ್ರಥಮ ಬಹುಮಾನವನ್ನ ತೆಗೆದುಕೊಂಡಿರ್ತಾರ. 1:34 ತಮ್ಮ ವಾಹನವನ್ನ
ಇರ್ತಾರೆ. ಹಾಗೂ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನ ಬಹುಮಾನ 1:44, ಪ್ರಥಮ ಬಹುಮಾನ ಒಂದು ಬೆಳ್ಳಿ ಚೈನ್ ಸರ. ಹಾಗೂ ಅದೇ ರೀತಿಯಾಗಿ ಈ ಒಂದು ಗೌಸಿದ್ದಪ್ಪ ಬರೇಣ್ಣವರವರು ತೃತೀಯ ಸ್ಥಾನವನ್ನ ಪಡೆದಿರ್ತಾರೆ, 2:23 ತೆಗೆದುಕೊಂಡಿರ್ತಾರೆ. ಹಾಗೂ ಅದೇ ರೀತಿಯಾಗಿ ಅವರಿಗೆ ಒಂದು ತೃತೀಯ ಬಹುಮಾನವಾಗಿ ಬೆಳ್ಳಿ ರಿಂಗ್ ಅನ್ನ ಪಡೆದುಕೊಂಡಿರ್ತಾರೆ. ಈ ಒಂದು ಯಾವತ್ತಿಂತ ಕಾರ್ಯಕ್ರಮಗಳು ಗ್ರಾಮಗಳಲ್ಲಿ ನಡೀತಾನೆ ಇರಬೇಕು. ಜಾತ್ರಾ ಮಹೋತ್ಸವ ಆಗಿರ್ಬೋದು ಅಥವಾ ನಡುವೆ ಯಾವುದೇ ಆದರೂ ಕಾರ್ಯಕ್ರಮಗಳು ನಡೀತಾನೆ ಇರಬೇಕು. ಈ ಒಂದು ಯುವ ಮಿತ್ರ ಮಂಡಳಿ, ಹುಲಿಗಮ್ಮದೇವಿ ಯುವ ಮಿತ್ರ ಮಂಡಳಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ರು. ಶ್ರೀ ಹುಲಿಗಮ್ಮದೇವಿ ಇವರೆಲ್ಲರಿಗೂ ತಾಯಿ ಆಶೀರ್ವಾದವನ್ನು ಮಾಡಲಿ. ಈಗ ಇದೇ ರೀತಿಯಾಗಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಕ್ಕಂಥ ಶಕ್ತಿಯನ್ನ ಆ ತಾಯಿ ಹುಲಿಗಮ್ಮದೇವಿ ಮಿತ್ರ ಮಂಡಳಿಯವರಿಗೆ ನೀಡಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿ ನೆರೆತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ